ಕಾಂಗ್ರೆಸ್ ನಾಯಕನ ಒಡೆತನದ ಕಂಪನಿಗೆ ಐಟಿ ದಾಳಿಯನ್ನ ಮಾಡಿದೆ. ಐಟಿ ದಾಳಿ ವೇಳೆ ಕೋಟಿ ಕೋಟಿ ಹಣ ಕೂಡ ಪತ್ತೆಯಾಗಿದೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ವಿಚಾರಕ್ಕೆ ಅಂದ್ರೆ ಕಾಂಗ್ರೆಸ್ ನಾಯಕನ ಒಡೆತನದ ಕಂಪನಿಯ ಮೇಲೆ ಐಟಿ ದಾಳಿಯನ್ನ ನಡೆಸಿದೆ. ಈ ದಾಳಿ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಲಿಕ್ವಿಡ್ ಕ್ಯಾಶ್ ಕೂಡ ಪತ್ತೆಯಾಗಿರುವುದು. ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗ್ತಾ ಇದೆ ಅಂತ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನವರನ್ನೇ ಗುರಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಮಾಡ್ಲಿ, ಅವ್ರ ಮನೆಯಲ್ಲಿ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಐ ಡೋಂಟ್ ನೋ, ಯಾರೇ ಸಿಕ್ಕಿದ್ರು ಕೂಡ ತಪ್ಪೇ, ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ತಪ್ಪು, ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅವ್ರ ಮೇಲೆ, ಅದೇನು ತಕರಾರಿಲ್ಲ. ಆದ್ರೆ ಬರೀ ಕಾಂಗ್ರೆಸ್ನವ್ರನ್ನ ಯಾಕೆ ಗುರಿ ಮಾಡ್ಕೊಂಡು ಮಾಡ್ತಾರೆ, ಬಿಜೆಪಿಯವ್ರನ್ನ ಯಾಕೆ ಮಾಡಲ್ಲ? ಬಿಜೆಪಿಯವ್ರು ಮಾಡಿದ್ರೆ ಬೇಕಾದಷ್ಟು ಹಣ ಸಿಗುತ್ತೆ, ಮಾಡ್ತಾ ಇಲ್ಲ. ಬರೀ ಕಾಂಗ್ರೆಸ್ನವ್ರನ್ನೇ ಗುರಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರು ಮಾಡಲಿ, ಅವ್ರ ಮನೇಲಿ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಐ ಡೋಂಟ್ ನೋ, ಯಾರೇ ಸಿಕ್ಕಿದ್ರು ಕೂಡ ತಪ್ಪೇ, ಅದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ತಪ್ಪು, ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಕೇವಲ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿ ಐಟಿ ದಾಳಿ ಮಾಡ್ತಿರೋ ಜಾಕೆ, ಬಿಜೆಪಿ ನಾಯಕರ ಮೇಲೆ ದಾಳಿ ಯಾಕೆ ಮಾಡ್ತಾ ಇಲ್ಲ? ಒಂದ್ ವೇಳೆ ದಾಳಿ ಮಾಡಿದ್ರೆ ಎಷ್ಟು ಪ್ರಮಾಣದ ಹಣ ಪತ್ತೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದ್ ವೇಳೆ ಏನಾದ್ರೂ ಕಾಂಗ್ರೆಸ್ ನಾಯಕರಾಗಿರ್ಲಿ ಬಿಜೆಪಿಯ ನಾಯಕರಾಗಿರ್ಲಿ ಅವರ ಮನೆಯಲ್ಲಿ ಅಕ್ರಮವಾಗಿ ಹಣ ಸಂಗ್ರಹ ಆಗಿದೆ ಅಂದ್ರೆ ಅದು ತಪ್ಪೆ. ಆದ್ರೆ ಬಿಜೆಪಿ ಸರ್ಕಾರ ಯಾಕೆ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. ದೇಶವ್ಯಾಪಿ ಕಾಂಗ್ರೆಸ್ ನಾಯಕರು ಅವರ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಲ್ಲಿ ಕೋಟಿ ಕೋಟಿ ಹಣ ಕೂಡ ಪತ್ತೆಯಾಗಿರುವಂಥದ್ದು, ಲಿಕ್ವಿಡ್ ಕ್ಯಾಶ್ ಪತ್ತೆಯಾಗಿದೆ. ಸದ್ಯದ ಮಾಹಿತಿ ಪ್ರಕಾರ 290 ಕೋಟಿ ಲಿಕ್ವಿಡ್ ಕ್ಯಾಶ್ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಸುದ್ದಿ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಇಷ್ಟು ಪ್ರಮಾಣದ ಹಣವನ್ನ ಯಾಕೆ ಸಂಗ್ರಹ ಮಾಡಿದ್ರು, ಇದಕ್ಕೆ ದಾಖಲೆ ಇದೆಯಾ, ಇದು ಬ್ಲಾಕ್ ಮನಿಯಾ ಅಂತ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿರೋ ಜಾಕೆ, ಬಿಜೆಪಿ ನಾಯಕರು ಇದ್ದಾರಲ್ವಾ ದೇಶದಲ್ಲಿ, ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ? ಒಂದು ವೇಳೆ ಏನಾದರೂ ಅಲ್ಲಿ ದಾಳಿಯನ್ನ ಮಾಡಿದ್ದೇ ಆದಲ್ಲಿ ಎಷ್ಟು ಪ್ರಮಾಣದ ಹಣ ಸಿಗುತ್ತೋ ನನಗೂ ಗೊತ್ತಿಲ್ಲ. ಇದರ ಜೊತೆಗೆ ಮತ್ತೊಂದು ಮಾತನ್ನ ಹೇಳಿದ್ದಾರೆ, ಯಾರೇ ಆಗಲಿ ಇಂತಹ ಅಕ್ರಮವಾಗಿ ಹಣವನ್ನ ಸಂಗ್ರಹಿಸಿದ್ರೆ ಅದು ತಪ್ಪಾಗುತ್ತೆ, ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಹೀಗಿದ್ರೂ ಕೂಡ ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಮೋದಿ ಸರ್ಕಾರ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು.